ಪಿಎಫ್ಐ ಮತ್ತು ಪಿಎಫ್ಐನ 8 ಅಂಗ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿ ಅಧಿಕೃತ ಆದೇಶ ಹೊರಡಿಸಿದೆ. ಅನೇಕ ಸಂಘಟನೆಗಳಿಗೆ ರಾಜಕೀಯ ಪಕ್ಷಗಳಿಗೆ ಹೆಂಗ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಗೊತ್ತಾಗಲಿ. ಓಪನ್ ಆಗಿ ಸ್ವಾಗತ ಮಾಡೋದಕ್ಕೂ ಕಷ್ಟ, ಖಂಡಿಸುವುದಕ್ಕೂ ಕಷ್ಟ. ಅಂತ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳ ಪೈಕಿ ಕೆಲವರು ಹೇಳಿದ್ರು ಆರ್ಎಸ್ಎಸ್ ಕೂಡ ಬ್ಯಾನ್ ಆಗಬೇಕು, ಹಿಂದೂ ಪರ ಸಂಘಟನೆಗಳ ಕೂಡ ಬ್ಯಾನ್ ಆಗಬೇಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಸೇರಿದಂತೆ ರಾಷ್ಟ್ರೀಯ ಮಟ್ಟದ ಅನೇಕ ಮುಖಂಡರ ತನಕ ಬಿಎಫ್ಐ ಬ್ಯಾನ್ ಮಾಡಿದ್ದೋಕೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತ. ಶಾಂತಿ ಹಾಳು ಮಾಡ್ತಾ ಇರೋ ಆರ್ಎಸ್ಎಸ್ ವಿರುದ್ಧ ಕ್ರಮ ಕೈಗೊಳ್ಳಿ, ಆರ್ಎಸ್ಎಸ್ ಕೂಡ ಸಮಾಜದಲ್ಲಿ ಶಾಂತಿ ಹಾಳು ಮಾಡುತ್ತಿದೆ, ಆರ್ಎಸ್ಎಸ್ ಮೇಲೂ ಕ್ರಮ ಕೈಗೊಳ್ಳಬೇಕು. ಅಂದ್ರೆ ಒಂದು ಪ್ಯಾರಲಲ್ ಡ್ರಾ ಮಾಡುವ ಪ್ರಯತ್ನ ಪಿಎಫ್ಐಗೂ ಆರ್ಎಸ್ಎಸ್. ಸಹಜವಾಗಿ ಇಂಥ ವಿಷಯಗಳಿಗೆ ಆರ್ಎಸ್ಎಸ್ ಪ್ರತಿಕ್ರಿಯೆ ಕೊಡೋದಿಲ್ಲ, ಮಾತಾಡೋದಿಲ್ಲ. ಬಿಜೆಪಿ ಮುಖಂಡರು ತಿರುಗೇಟು ಕೊಡ್ತಿದ್ದಾರೆ. ಪಿಎಫ್ಐ ಅನ್ನೋದು ಸಿದ್ದರಾಮಯ್ಯನವರ ಪಾಪದ ಕೂಸು ಅಂತ ಯಡಿಯೂರಪ್ಪನವರು ಮಾತಾಡ್ತಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಈ ದೇಶದ ಪ್ರಧಾನಿಯವರೇ ಆರ್ಎಸ್ಎಸ್ ನಿಂದ ಬಂದವರು. ಮತಕ್ಕಾಗಿ ದೇಶದ್ರೋಹಕ್ಕೆ ಸಿದ್ದರಾಮಯ್ಯ ಕುಮ್ಮಕ್ಕ ಕೊಡ್ತಾರೆ ಅಂತ ಸಿಟಿ ರವಿ ಅವರು ಹೇಳಿದ್ರೆ ಸಿದ್ದರಾಮಯ್ಯನವರದ್ದು ದೇಶ ಒಡೆದ ಜಿನ್ನಾ ಸಂತತಿ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆಗೆ ಯಥಾಪ್ರಕಾರ ಕಾಂಗ್ರೆಸ್ನ ಇತರರು ಬೆಂಬಲಿಸಿ ಹೇಳಿಕೆಯನ್ನು ಕೊಡ್ತಿಲ್ಲ. ಸಿದ್ದರಾಮಯ್ಯನವರಿಗೆ ತುಂಬ ಬೇಜಾರ, ನಾನು ಹೇಳಿಕೆ ಕೊಡ್ತೀನಿ ನನ್ನ ಮೇಲೆ ಬಿಜೆಪಿಯವರೆಲ್ಲ ಮುಗಿಬೀಳ್ತಾರೆ, ನನ್ನನ್ನು ಬೆಂಬಲಿಸಿಕೊಂಡು ನಮ್ಮ ಪಕ್ಷದವರೇ ಬರೋದಿಲ್ಲ ಅಂತ ಈ ಸಲವೂ ಕೂಡ ಅದೇ ನಿದರ್ಶನ ಆಗಿದೆ. ಕೇಳಿಸ್ಕೊಳ್ಳಿ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ ಗೊತ್ತಾಯ್ತಾ, ಅದನ್ನ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ನಮ್ದೇನು ವಿರೋಧ ಇಲ್ಲ. ನಂಬರ್ ಒನ್. ನಂಬರ್ ಟು, ಅದೇ ರೀತಿ ಆರ್ಎಸ್ಎಸ್ ನವರು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಇದನ್ನ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ, ಅವ್ರ ಮೇಲೂ ಕ್ರಮ ತಗೋಬೇಕು. ಆಗ್ಲೂ ಹೇಳಿದ್ದೆ, ಈಗಲೂ ಹೇಳ್ತೀನಿ ನಾನು, ಯಾವುದೇ ಸಂಘಟನೆ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಿದ್ರೆ, ದ್ವೇಷದ ರಾಜಕಾರಣ ಮಾಡಿದ್ರೆ ಅಂತ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು. ಸಿದ್ದರಾಮಯ್ಯನವರೇನೇ ಇದನ್ನ ಲಿಫ್ಟ್ ಮಾಡಿದ್ದು, ಹಿಂದೆ ಈ ಪಾಪದ ಕೂಸು ಅವ್ರದೇನೆ. ಇವತ್ತು ಇಡೀ ದೇಶ ನಮ್ಮ ಜೊತೆಗೆ ಇರೋದ್ರಿಂದ ಅವರು ಏನು ಮಾತನಾಡಬೇಕು ಅಂತ ತೋಚದೇನೆ ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲಕ್ಕೂ ಕಾರಣ, ಮೂಲ ಕಾರಣ ಮಾನ್ಯ ಸಿದ್ದರಾಮಯ್ಯನವರೇನೆ. ಈಗ ಅವ್ರಿಗೆ ತಪ್ಪಿನ ಅರಿವಾಗಿ ಪ್ರಾಮಾಣಿಕವಾಗಿ ಯೋಚನೆ ಮಾಡೋದು ಬಿಟ್ಟು ಹಗುರವಾಗಿ ಮಾತನಾಡ್ತಾ ಇರುವಂತದ್ದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಲಾದರೂ ಅವರು ಸ್ವಲ್ಪ ಜಾಗೃತರಾಗಬೇಕು ಅಂತೇಳಿ. ಜನ ಇಲ್ಲಿ ನಮ್ಮನ್ನ ಸರಿಯಾಗಿ ಪಾಠ ಕಲಿಸ್ಕಿಲ್ಸ್ಯಾರ ಅನ್ನೋ ಕಾರಣಕ್ಕೆ ಅದನ್ನು ವಿರೋಧ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಆರ್ಎಸ್ಎಸ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ನಿಮ್ಮ ಸರ್ಕಾರ ಇದ್ದಾಗ ನೀವು 3 ಸರ್ತಿ ಬ್ಯಾನ್ ಮಾಡಿದ್ದೀರಿ, ಏನಾಗಿದೆ? ಯು ಕ್ಯಾನ್ ನಾಟ್ ಪ್ರೊಡ್ಯೂಸ್ ಇನಿ, ಏನು ಮಾಡ್ಲಿಕ್ಕಾಗಿಲ್ಲ ನಿಮಗೆ. ಯು ಕ್ಯಾನ್ ನಾಟ್ ಪ್ರೂವ್ ಇಟ್. ಯಾಕಂದ್ರೆ ಆರ್ಎಸ್ಎಸ್ ಒಂದು ಈಗ ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕಂತಂದ್ರೆ ನಾವೇ ಆರ್ಎಸ್ಎಸ್ ರೀ, ದೇಶದ ಪ್ರಧಾನಮಂತ್ರಿಗಳು ಆರ್ಎಸ್ಎಸ್ ಇಂದ ಬಂದವರು, ಇದು ವೆಲ್ ನೋನ್ ಫ್ಯಾಕ್ಟ್ ಇದೆ. ಬ್ಯಾನಿಗೆ ಒಂದು ಕಾರಣ ಬೇಕಲ್ಲ, ದೇಶ ಭಕ್ತಿ ಮತ್ತು ದೇಶದ್ರೋಹ
ಎರಡರ ನಡುವಿನ ವ್ಯತ್ಯಾಸ ಗೊತ್ತಿಲ್ವೇನು ಇವರಿಗೆ? ಇಡಿಯಾಗಿ ಸಿಗಬಹುದಾಗಿರುವಂತ ಅಲ್ಪಸಂಖ್ಯಾತರ ಓಟಿಗೆ ಆಸೆಪಟ್ಟು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ಕೆಲಸವನ್ನ ಕಾಂಗ್ರೆಸ್ ಜನತಾದಳ ಮಾಡ್ತಾ ಇದ್ದಾವೆ. ಅದಕ್ಕಿಂತ ದ್ರೋಹ ಇನ್ಯಾವುದೂ ಇಲ್ಲ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಅಧಿಕಾರ ಎಷ್ಟು ದಿನದ್ದು? ಯಾವ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ರಾಷ್ಟ್ರಭಕ್ತ ಸಂಘಟನೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಯಾವ ಕಾಂಗ್ರೆಸ್ಸಿನ ಒಂದು ಉಳಿದ ಕೈಯಲ್ಲೂ ಆಗಲ್ಲ. ಅಲ್ಲ, ಅವರಿಗೆ ಪಿಎಫ್ಐ ಇವರು ಚಿನ್ನ ಸಂತತಿಯವರು, ಇವರು ಕನಕದಾಸರ ಸಂತತಿ ಅಲ್ಲ. ಏನ್ ಜಿಲ್ಲಾ ಬ್ಲಡ್ ಇದೆಯಲ್ಲ, ಚಿನ್ನ ಬ್ಲಡ್ನೆ ಸಿದ್ದರಾಮಯ್ಯಂತೂ ಬ್ಲಡ್. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಅಶ್ವತ್ಥ ನಾರಾಯಣ ಗೌಡರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮತ್ತು ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರಿದ್ದಾರೆ. ಇಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೊಫೆಸರ್ ಹರಿರಾಮ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹರಿರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್ ನಾಥ್, ಏನೋ ಪಾಸಿಂಗ್ ರೆಫರೆನ್ಸ್ ರೀತಿಯಲ್ಲಿ ಪಿ ಎಫ್ ಐನು ಆರ್ ಎಸ್ ಎಸ್ನು ಹೋಲಿಕೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ ನಾನು. ದಿಸ್ ಇಸ್ ಸೀರಿಯಸ್? ಟ್ವಿಟರ್ ಟ್ರೆಂಡ್ ಆಗ್ತಿದೆ ಬ್ಯಾನ್ ಆರ್ ಎಸ್ ಎಸ್ ಅಂತ. ಅದೇ ತಾನೆ, ನನಗನ್ಸುತ್ತೆ ಪಿ ಎಫ್ ಐಯನ್ನು ಮತ್ತು ಆರ್ ಎಸ್ ಎಸ್ಸನ್ನು ಯಾವುದೇ ರೀತಿ ಹೋಲಿಕೆ ಮಾಡತಕ್ಕಂಥದ್ದೇ ಒಂದು ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ. ಪಿ ಎಫ್ ಐ ಸಂಘಟನೆಗೆ ಒಂದು ಅಂತಾರಾಷ್ಟ್ರೀಯ ಜಿಹಾದಿ ಮೂಮೆಂಟ್ಗಳ ಜೊತೆ ಒಂದು ಲಿಂಕ್ ಇದೆ. ಇಲ್ಲಿ ಕಾನ್ಸ್ಪಿರಸಿ ಆ್ಯಕ್ಟಿವಿಟೀಸ್ಗಳು ನಡೀತವೆ, ಶಸ್ತ್ರಾಸ್ತ್ರಗಳ ತರಬೇತಿ ನಡೆಯುತ್ತೆ. ಅಂತಿಮವಾಗಿ ಭಾರತದಲ್ಲಿ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮನ್ನು ತರಬೇಕು ಅಂತಕ್ಕಂಥ ಪ್ರಯತ್ನ ಪೊಲಿಟಿಕಲ್ ಕಿಲ್ಲಿಂಗ್ಸ್ನ ಜೊತೆ ಜೊತೆಯಾಗಿ. ಅದನ್ನು ಆರ್ ಎಸ್ ಎಸ್ನಂಥ ಸಂಘಟನೆಯ ಜೊತೆ ಸಮೀಕರಿಸ್ತಕ್ಕಂಥದ್ದು ಪ್ರಚಾರಕ್ಕಾಗಿ ಮಾಡಿರ್ತಕ್ಕಂಥ ಗಿಮಿಕ್ ಅಂತ ಕರಿಬೋದು. ನೋಡಿ, ಮೂರು ಬಾರಿ ಆರ್ ಎಸ್ ಎಸ್ ಮೇಲೆ ನಿಷೇಧವನ್ನು ಹೇರಲಾಯಿತು. 1948ರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ ಜನವರಿ 31ಕ್ಕೆ ಹತ್ಯೆ ಆಗುತ್ತೆ, ಫೆಬ್ರವರಿ 4ಕ್ಕೆ ಆರ್ ಎಸ್ ಎಸ್ ಮೇಲೆ ಮೊದಲ ಬಾರಿ ನಿಷೇಧವನ್ನು ಹೇರಲಾಗುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರೆ, ಈಗ ಯಾರು ಬಿ ಜೆ ಪಿ ಐಕಾನ್ ಅಂತ ಗುರುತಿಸುತ್ತೆ, ಅವರು ಶ್ಯಾಮಪ್ರಸಾದ್ ಮುಖರ್ಜಿಗೆ ಒಂದು ಬರೆದಿರ್ತಕ್ಕಂಥ ಪತ್ರದಲ್ಲಿ ಆರ್ ಎಸ್ ಎಸ್ ಏನೆಲ್ಲ ಮಾಡಿದೆ ಅಂತಕ್ಕಂಥದ್ದನ್ನು ಖಂಡ ತುಂಡವಾಗಿ ವಿವರಿಸ್ತಾರೆ. ಎಸ್, ಇಡೀ ಗಾಂಧಿಯವರ ಹತ್ಯೆಯಲ್ಲಿ ಆರ್ ಎಸ್ ಎಸ್ನ ಪಾತ್ರವಿತ್ತು ಅಂತಕ್ಕಂಥದ್ದನ್ನು. ಆಗಿನ ಆರ್ ಎಸ್ ಎಸ್ ಸರಸಂಘ ಚಾಲಕ ಗುರುಜಿ ಗೋಳ್ವಲ್ಕರ್ 10 ಪತ್ರವನ್ನು ಪಂಡಿತ್ ನೆಹರು ಮತ್ತು ವಲ್ಲಭಭಾಯಿ ಪಟೇಲರಿಗೆ ಬರೀತಾರೆ. ಪಂಡಿತ್ ನೆಹರು ಆ ಪತ್ರವನ್ನು ಗೃಹ ಇಲಾಖೆಗೆ ಫಾರ್ವರ್ಡ್ ಮಾಡ್ತಾರೆ, ಅದಕ್ಕೆ ಉತ್ತರವನ್ನು ಕೊಡಲ್ಲ. ವಲ್ಲಭಭಾಯಿ ಪಟೇಲರಿಗೆ 10 ಪತ್ರವನ್ನು ಬರೀತಾರೆ. 16 ತಿಂಗಳ ಅವಧಿಯಲ್ಲಿ, ಆಗೇನು ಈ ಥರ ಟ್ರೈಬ್ಯುನಲ್ ಇರಲಿಲ್ಲ. ಕರೆಕ್ಟ್. ಇವತ್ತೇನು ಯು ಎ ಪಿ ಎ ಅಡಿಯಲ್ಲಿ ಒಂದು ಸರ್ಕಾರದ ಮನ್ಮಾನಿಯಾಗಿತ್ತು. ಸರ್ಕಾರ ನಿಷೇಧಿಸಿತ್ತು. ನಾಪಿಯಾಂಗ್ ಗೋಡ್ಸೆ ಆರ್ ಎಸ್ ಎಸ್ನ ಸ್ವಯಂ ಸೇವಕರಾಗಿದ್ದರು ಒಂದು ಕಾಲದಲ್ಲಿ ಅನ್ನುವ ಕಾರಣಕ್ಕೆ ಆರ್ ಎಸ್ ಎಸ್ಸನ್ನು ನಿಷೇಧಿಸಲಾಯಿತು. ಅವರ ನಂತರ ಹಿಂದೂ ಮಹಾಸಭಾ ಸೇರಿಕೊಂಡಿದ್ದರು, ಸಾವರ್ಕರ್ ಜೊತೆ ಇದ್ದರು, ಇವೆಲ್ಲವೂ ಇದ್ದರೂ ಕೂಡ ಆರ್ ಎಸ್ ಎಸ್ ಜೊತೆ ಹಿಂದೆ ಅವತ್ತವರು ಗಣವೇಶ ಹಾಕಿದ್ರು, ಸ್ವಯಂ ಸೇವಕರಾಗಿದ್ದು ಅನ್ನುವ ಕಾರಣಕ್ಕೆ ನಿಷೇಧ ಹೇರಲಾಯಿತು. 16 ತಿಂಗಳ ಅವಧಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಗೃಹ ಇಲಾಖೆಗೂ ಕೂಡ ಒಂದು ಪೀಸ್ ಆಫ್ ಎವಿಡೆನ್ಸನ್ನು ದೇಶದ ಮುಂದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 16 ತಿಂಗಳ ನಂತರ ವಲ್ಲಭಭಾಯಿ ಪಟೇಲರೇ ಲಖನೌದಲ್ಲಿ ತಮ್ಮ ಭಾಷಣದಲ್ಲಿ ಆರ್ ಎಸ್ ಎಸ್ಸನ್ನು ಪ್ರಶಂಸೆ ಮಾಡ್ತಾರೆ, ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಹಿಂದೆ ತೆಗೆದುಕೊಳ್ತಾರೆ. ಎಸ್, ಮೊದಲನೇ ಘಟನೆ. ಎರಡನೇದು ಬಿಡಿ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವಾಗ ನಾನೇ ಸಂಘಟನೆಗಳ ಮೇಲೆ ಹಾಕಿದ್ರು, ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ನಿಷೇಧವನ್ನು ಹೇರಲಾಗಿತ್ತು. ತುರ್ತು ಪರಿಸ್ಥಿತಿ ಚುನಾವಣೆ ಘೋಷಣೆ ಆದ ತಕ್ಷಣ ಆ ಬ್ಯಾನ್ ಮುಗಿದು ಹೋಯಿತು. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ಘಟನೆಯ ನಂತರ ಮತ್ತೊಮ್ಮೆ ಆರ್ ಎಸ್ ಎಸ್ ಮೇಲೆ ನಿಷೇಧವನ್ನು ಹೇರಲಾಗತ್ತೆ. ಈಗ ಹೆಂಗೆ ನಾವು ಯು ಎ ಪಿ ಎನಲ್ಲಿ ನಾವು ನಿನ್ನೆ ಮಾತನಾಡ್ತಾ ಇದ್ವಿ, ಪಿ ಎಫ್ ಐ 6 ತಿಂಗಳ ಅವಧಿಯಲ್ಲಿ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ನ ಟ್ರೈಬ್ಯುನಲ್ ಎದುರು ಸರ್ಕಾರ ಎವಿಡೆನ್ಸನ್ನು ಕೊಡಬೇಕಾಗತ್ತೆ, ಅವರು ಈ ನೋಟಿಫಿಕೇಷನ್ನ ರಾಟಿಫೈ ಮಾಡಬೇಕಾಗತ್ತೆ. ಕರೆಕ್ಟ್. ಆಗ ಟ್ರೈಬ್ಯುನಲ್ನಲ್ಲಿ ಸರ್ಕಾರಕ್ಕೆ ಆರ್ ಎಸ್ ಎಸ್ನ ವಿರುದ್ಧ ಯಾವುದೇ ಎವಿಡೆನ್ಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. 6 ತಿಂಗಳ ಅವಧಿಯಲ್ಲೇ ಆ ನಿಷೇಧ ಬಿದ್ದೋಯಿತು. ನನಗೆ ಈಗ ಯಾಕೆ ಸಿದ್ದರಾಮಯ್ಯನವರು ಈ ಒಂದು ವಿಷಯವನ್ನು ಎತ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಒಂದು ನಿಮಿಷ ಸಮಯ ಕೊಟ್ಟರೆ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ. 1947ರಲ್ಲಿ ಸ್ವತಂತ್ರ ಸಿಕ್ಕ ನಂತರ ಪಂಡಿತ್ ನೆಹರು ಏನು ಕಾಶ್ಮೀರದ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ನುಗ್ಗಿ ಬಂತು ಬಾರಾಮುಲ್ಲಾ ಕಡೆಯಿಂದ, ಆಗ ಆರ್ ಎಸ್ ಎಸ್ಸನ್ನು ಬಹಿರಂಗವಾಗಿ ಪ್ರಶಂಸೆ ಮಾಡಿದರು. ಚೀನಾ ಅಗ್ರೆಷನ್ನ ಅವಧಿಯಲ್ಲಿ ಆರ್ ಎಸ್ ಎಸ್ ನಿರ್ವಹಿಸಿರ್ತಕ್ಕಂಥ
ಪಾತ್ರದ ಕಾರಣದಿಂದ 1963ರಲ್ಲಿ ಈಗಿನ ಏನು ಕರ್ತವ್ಯ ಪಥ ಇದೆ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಅಧಿಕೃತವಾಗಿ ಕರೆದು ಒಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅನ್ನು ಕರೆದಿದ್ದು ಮೊದಲ ಬಾರಿ 1963ರಲ್ಲಿ ಅನೇಕ ಕಾಂಗ್ರೆಸ್ ನ ಸಂಸದರು ನಂತರದ ಅವಧಿಯಲ್ಲಿ ಹೇಳಿದ್ರು 84ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ರಾಜೀವ್ ಗಾಂಧಿ ಹ್ಯಾಡ್ ಎ ಪ್ಯಾಕ್ಟ್ ವಿತ್ ಬಾಳಸಾಹೇಬ್ ದೇವರಸ ಆಫ್ ಆರ್ಎಸ್ಎಸ್ ಸರಸಂಘ ಚಾಲಕರ ಜೊತೆ 6 ಸಭೆಗಳನ್ನು ದಿಲ್ಲಿಯ ಪೂಸಾ ರೋಡ್ನಲ್ಲಿ ನಡೆಸಿದ್ರು. ಅಂದರೆ ಈಗ ಏಕಾಏಕಿ ಪಿ ಎಫ್ ಐ ಜೊತೆ ಆರ್ ಎಸ್ ಎಸ್ ಅನ್ನು ಸಮೀಕರಿಸ್ತಕ್ಕಂಥದ್ದು, ಆ ರೀತಿಯ ತಥ್ಯಗಳಿದ್ರೆ ಪಬ್ಲಿಕ್ ಡೊಮೇನ್ನಲ್ಲಿ ಇಡಬಹುದು, ಆ ರೀತಿಯ ತಥ್ಯಗಳಿದ್ರೆ ಕೋರ್ಟ್ಗೆ ಹೋಗ್ಬೋದು. ಯಾರನ್ನೋ ಓಲೈಸುವುದಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳಿಂದ ಉಪಯೋಗ ಇಲ್ಲ ಅಂತ ನನಗೆ ಅನ್ಸುತ್ತೆ. ರಮೇಶ್ ಬಾಬು ಓಲೈಕೆ ಹೇಳಿಕೆನ ಏನೋ ಒಂದು ಹೇಳಬೇಕಪ್ಪ, ನನಗೆ ಆಶ್ಚರ್ಯ ಆಗ್ತಾ ಇದ್ರಿ. 7 ದೊಡ್ಡ ದೊಡ್ಡ ಇಸ್ಲಾಮಿಕ್ ಆರ್ಗನೈಸೇಷನ್ಗಳು ಮುಸ್ಲಿಮರ ಸಂಘಟನೆಗಳ ಪಿ ಎಫ್ ಐ ಬ್ಯಾನ್ ಅನ್ನು ಸ್ವಾಗತ ಮಾಡ್ತಾ ಇವೆ. ಅವುಗಳಿಗೆ ಚಿಂತೆ ಇಲ್ಲ ಮುಸ್ಲಿಮರು ಏನು ಅನ್ಕೋತಾರೆ ಅಂತ. ಪಿ ಎಫ್ ಐ ಅನ್ನುವಂಥದ್ದು ಮುಸ್ಲಿಮರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಬ್ಯಾನ್ ಮಾಡಿದ್ದು ಒಳ್ಳೆಯದಾಯ್ತು ಅಂತ. ಎರಡು ಅಭಿಪ್ರಾಯಗಳನ್ನ ಹೊರತುಪಡಿಸಿ, ಪ್ರಶಾಂತ್ ನಾಥ್ ಅವರು ಹೇಳದಂಥ ಎರಡು ಅಭಿಪ್ರಾಯಗಳನ್ನ ಹೊರತುಪಡಿಸಿ ಉಳಿದಿದ್ದೆಲ್ಲ ಅಭಿಪ್ರಾಯ ಸ್ವೀಕಾರ ಮಾಡ್ತೀನಿ. ಅವ್ರನ್ನ ಆರ್ ಎಸ್ ಎಸ್ನ 3 ಸಲ ಬ್ಯಾನ್ ಮಾಡಿದ್ದು, ಮತ್ತು ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿರವರು, ಇಂದಿರಾ ಗಾಂಧಿರವರು ಆರ್ ಎಸ್ ಎಸ್ಗೆ ಶ್ಲಾಘನೆ ಮಾಡಿದ್ದು ಇಷ್ಟು ಸಹ ವಾಸ್ತವ, ಅದರಲ್ಲಿ ಎರಡನೇ ಮಾತಿಲ್ಲ. ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿ ಭಾವನಾತ್ಮಕ ವಿಷಯದಲ್ಲಿ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗುತ್ತೆ. ಓಕೆ, ನೀವು ಪಿ ಎಫ್ ಐ ಅಂಗಸಂಸ್ಥೆಗಳ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇಡೀ ಪಿ ಎಫ್ ಐನ ಅಥವಾ ಪಿ ಎಫ್ ಐ ಸಂಘಟನೆಗಳನ್ನ ಮುಸಲ್ಮಾನ್ ಸಮುದಾಯಕ್ಕೆ ಸಮೀಕರಣ ಮಾಡೋಂಥದ್ದು ದೊಡ್ಡ ತಪ್ಪು. ತಪ್ಪು ಅದನ್ನೇ ನಾನು ಹೇಳಿದೆ. ಮುಸ್ಲಿಮ್ಸ್ ಅಟ್ ದ ಸೇಮ್ ಟೈಮ್ ನೀವು ಆರ್ ಎಸ್ ಎಸ್ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ಅವರ ಸಂಘ ಪರಿವಾರ ಏನು 34-35 ಬ್ರಾಂಚಸ್ ಇದೆ, ಅದನ್ನು ಇಡೀ ಹಿಂದೂಗಳಿಗೆ ಸಮೀಕರಣ ಮಾಡೋದು ಅಷ್ಟೇ ತಪ್ಪು. ಮಾಡಬೇಡಿ, ಮಾಡುತ್ತೆ. ಸೊ ಇದು ವಾಸ್ತವ. ಮತ್ತೆ ಪ್ರಶಾಂತ್ ನಾಥ್ ಅವರು ಹೇಳಿದ್ದು ಪಿ ಎಫ್ ಐ ಮಟ್ಟಕ್ಕೆ ಉಗ್ರವಾದದಲ್ಲಿ ಆರ್ ಎಸ್ ಎಸ್ ಇಲ್ಲದಲ್ಲೇ ಇದ್ರು ಸಹ ಆರ್ ಎಸ್ ಎಸ್ ಉಗ್ರವಾದದಲ್ಲಿ ತೊಡಗಿಲ್ಲ ಅನ್ನೋ ಮಾತನ್ನು ನಾನು ಒಪ್ಪೋದಿಲ್ಲ. ಕಾರಣ ಹೇಳ್ತೀನಿ ಕೇಳಿ. ಇವತ್ತು ನಾಥೂರಾಮ್ ಗೂಡ್ಸೆ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಲೆಟ್ ಹಿಮ್ ಟಾಕ್. ನಾಥೂರಾಮ್ ಗೂಡ್ಸೆ ಅವ್ರು ಏನಾದ್ರು ಆರ್ ಎಸ್ ಎಸ್ ಪರ್ಸನ್ ಅಲ್ಲ ಅಂದ್ರೆ ನಾನು ಇವತ್ತಿಂದ ರಾಜಕೀಯ ನಿವೃತ್ತಿ ತಗತ್ತೀನಿ. ಇವತ್ತಿಂದ ಈ ಮೂಮೆಂಟ್ ಇಂದ. ಸಿ, ಇದನ್ನ ರಾಜಕೀಯಕರಣ ಕೇಳೋದು ಬೇರೆ. ನಾಥೂರಾಮ್ ಗೂಡ್ಸೆ ಅವರು ಅವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟು ಪ್ಲೀಡ್ ಗಿಲ್ಟಿ ಮಾಡಿದ್ದು. ಅವ್ರು ಯಾವುದು ಡಿಫೆನ್ಸ್ ಮಾಡಲಿಲ್ಲ. 11 ಜನ ಆರೋಪಿಗಳಲ್ಲಿ ಅವ್ರ ತಮ್ಮ ಗೋಪಾಲ್ ಗೂಡ್ಸೆ ಸಹಿತವಾಗಿ ಬೇರೆಯವರು ನಾಟ್ ಗಿಲ್ಟಿ ಕ್ಲೈಮ್ ಮಾಡಿದ್ರು. ಇವರು ಪ್ಲೀ ಗಿಲ್ಟಿ, ಹೌದು ನಾನೇ ಕೊಲೆ ಮಾಡಿದ್ರೆ ನಂಗೆ ಶಿಕ್ಷೆ ಕೊಡಿ ಅಂತ ಒಪ್ಕೊಂಡ್ರು, ಪ್ರಶ್ನೆ ಬೇರೆ. ಆದರೆ ಆರ್ ಎಸ್ ಎಸ್ ಬೌದ್ಧಿಕ್ ಅವರು, ನಿವಾಸದ ಪ್ರಚಾರ್ ಬೌದ್ಧಿಕ್ ಅವರು, ಅದನ್ನು ಇಲ್ಲ ಅಂತ ಹೇಳದಂಥದ್ದು ಒಂದು ತಪ್ಪು. ಓಕೆ, ಕಾಂಗ್ರೆಸ್ ಪಕ್ಷ 74 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ, ಆ ಘಟನೆಗೆ ಕಾರಣೀಕರ್ತನಾಗಿದ್ದಂತಹ ವ್ಯಕ್ತಿ ಆರ್ ಎಸ್ ಎಸ್ಗೆ ಸಂಪರ್ಕ ಇದ್ದವನಾಗಿದ್ದ, ಅದಕ್ಕೆ 74 ವರ್ಷಗಳ ನಂತರ ಈಗಲಾದರೂ ಆರ್ ಎಸ್ ಎಸ್ ಅದಲ್ವೇ ಅಲ್ಲ. ನೋ, ಇಟ್ ಇಸ್ ನಾಟ್ ದ ಆರ್ಗ್ಯುಮೆಂಟ್. ಓಕೆ, ಆರ್ ಎಸ್ ಎಸ್ ನ ಏನಕ್ಕೆ ರಾಜಕೀಯೇತರ ಸಂಘಟನೆಯಾಗಿ ನೋಡೋದು ಬೇರೆ, ರಾಜಕೀಯ ಸಂಘಟನೆಯಾಗಿ ನೋಡೋದು ಬೇರೆ. ಈಗ ಪತ್ರವ್ಯವರ ಅವರು ಸರ್ದಾರ್ ಪಟೇಲ್ನವರ ಉಲ್ಲೇಖ ಮಾಡಿದ್ರು, ನೆಹರು ಅವ್ರಿಗೆ ಪತ್ರ ಬರೆದ್ರು ಸಿಂಪ್ಲಿ ಈ ಫಾರ್ವರ್ಡ್ ಇಟ್ಟು ದ ಹೋಮ್ ಮಿನಿಸ್ಟ್ರಿ ಅಂತೇಳಿ. ಹೌದು, ಬೀಂಗ್ ಎ ಪ್ರೈಮ್ ಮಿನಿಸ್ಟರ್ ಗೋಲ್ವಾಲ್ಕರ್ ಬರೆದಂಥ ಪತ್ರವನ್ನು ಫಾರ್ವರ್ಡ್ ಮಾಡಿದ್ರು. ದೆನ್ ವಾಟ್ ಸರ್ದಾರ್ ಪಟೇಲ್ ಡೀಡ್ ಎಲ್ಲವನ್ನ ನೆರೇಟ್ ಮಾಡಿ ಅವ್ರಿಗೆ ರಿಪ್ಲೈ ಕೊಡ್ತಾರೆ ಗೋಲ್ವಾಲ್ಕರ್ ಅವ್ರಿಗೆ ವಿತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸು. ಕಾಂಗ್ರೆಸ್ ಮೂಮೆಂಟಲ್ಲಿ ಯಾವ ರೀತಿ ಸಂಘ ಪರಿವಾರ ಸಹಕಾರ ಕೊಟ್ಟಿಲ್ಲ, ಯಾವ ರೀತಿ ಮೂಲಭೂತವಾದವನ್ನು ಇಟ್ಕೊಂಡು ಪ್ರಚೋದನೆಯನ್ನು ಮಾಡ್ತು, ಗಾಂಧೀಜಿಯವರ ಹತ್ಯೆ ಯಾಕಾಯಿತು, ಇವೆಲ್ಲ ನೆರೇಟ್ ಮಾಡಿದ್ದಾರೆ. ಇಲ್ಲಿ ನಾವು ಅಲ್ಲಿ ಒಂದು ಸಣ್ಣ ಹೋಲಿಕೆಯನ್ನು ಎಲ್ಲಿ ಕೊಡ್ತಾ ಇದ್ದೀವಿ ಅಂದರೆ, ಮೂಲಭೂತವಾದ ಅಂಥದ್ದು ಅದು ಹಿಂದೂಗಳಿರಲಿ, ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಮತ್ತೊಂದಿರಲಿ, ಈ ಯಾವುದು ಜಿಹಾದಿ ಮನಸ್ಥಿತಿ ಇದೆಯಲ್ಲ ಅದು ಬರೀ ಮುಸಲ್ಮಾನರಿಗಲ್ಲ, ಯಾರ್ಯಾರು ಈ ಜಾತಿಯ ಧರ್ಮದ ಅಪಿಮನ್ನು ತಿಂದಿದ್ದಾರೆ ಅವರೆಲ್ರಿಗೂ ಜಿಹಾದಿ ಸಂಸ್ಕೃತಿ ಇರುತ್ತೆ. ಆ ಮಟ್ಟದಲ್ಲಿ ಇಲ್ಲದೆ ಇನ್ನು 3 ವರ್ಷ ಆದರೆ ಆರ್ ಎಸ್ ಎಸ್ ಹುಟ್ಟಿ 100 ವರ್ಷ ಶತಮಾನೋತ್ಸವ. ಒಂದೇ ನಿಮಿಷ, ನಿಮಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ನಾನು ನಿರಾಕರಣೆ ಮಾಡ್ತಾ ಇಲ್ಲ. ಒಂದು ಸಾಮಾಜಿಕ ಸಂಘಟನೆಯಾಗಿ ಆರ್ ಎಸ್ ಎಸ್ ನ ನೆಹರು ಅವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಆಯಾ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಹೋಗಿದ್ದಾರೆ. ನಾನು ಅದು ನಿರಾಕರಣೆ ಮಾಡೋದಿಲ್ಲ, ಯಾಸ್ ಎ ಸೋಷಿಯಲ್ ಆರ್ಗನೈಸೇಷನ್ ಅದನ್ನು ನಾನು ಒಪ್ಕೋತೀನಿ. ಬಟ್ ಇಲ್ಲಿ ಈ ಮೂಲಭೂತ, ಈಗ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಿಜಾಪುರದಲ್ಲಿ ಒಂದು ಗಲಾಟೆ ಆಯಿತು, ಪಾಕಿಸ್ತಾನದ ಧ್ವಜ ಹಾರಿಸಿದ್ದಾರೆ ಅಂತೇಳಿ, ಯಾರು ಮಾಡಿದಂಥವ್ರು? ಈ ಥರದ ವಿಚಾರಗಳು ಬಂದಾಗ ನೀವು ಅಲ್ಲೆಲ್ಲೋ ಒಂದು ಸಣ್ಣ ಭಯ ಅಲ್ಪಸಂಖ್ಯಾತರಿಗೆ, ಇದು ಒಂದು ಮೂಲಭೂತ ಸಂಘಟನೆ, ನಮಗೆ ಇದರಿಂದ ತೆಟ್ಟಿದೆ ಅನ್ನೋ ಒಂದು ಭಯ ಇದೆ.
ನಾವು ಹೆಂಗೆ ಪಿ ಎಫ್ ಐನ್ ಕ್ಲಿಯರ್ ಆಗಿ ಮಾತಾಡಿ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಅನ್ನೋದನ್ನೇ ಕಾಂಗ್ರೆಸ್ ಅಜೆಂಡಾನ ಬಿ ವೆರಿ ಕ್ಲಿಯರ್ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಅಪ್ ಅದು ಬ್ಯಾನ್ ಮಾಡಬೇಕು ಇದನ್ನ ಈಗ ನೋಡಿ ಬಿ ವೆರಿ ಕ್ಲಿಯರ್ ಈಗ ಸಿದ್ದರಾಮಯ್ಯವರು ನಮ್ಮ ಪಕ್ಷದ ಸಿ ಎಲ್ ಪಿ ನಾಯಕರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ ಪಾರ್ಟಿ ಅಂತದಲ್ಲಿ ಏನು ಸ್ಟ್ಯಾಂಡ್ ಅಂತ ನನಗಿನ್ನ ಕ್ಲಾರಿಟಿ ಇಲ್ಲ ನಾನು ಐ ಆಮ್ ಅಡ್ಮಿಟಿಂಗ್ ದಟ್ ಒನ್ ಬಟ್ ಪ್ರಶ್ನೆ ಇರತಕ್ಕಂಥದ್ದು ಹಂಗಂತೇಳಿ ಸಂಘ ಪರಿವಾರ ಮೂಲಭೂತ ಸಂಘಟನೆ ಅಲ್ಲ ಅನ್ನೋ ಮಾತು ನಾನು ಒಪ್ಪೋದಿಲ್ಲ ಇಂದಿನ ಸತ್ಯಗಳು ಇಂದಿನ ಕೈಘಟನೆಗಳು ಹಿಂದೆ ಆಗಿರತಕ್ಕಂತ ದೇಶನಲ್ಲಾಗಿರತಕ್ಕ ಘಟನೆಗಳ ಆಧಾರದ ಮೇಲೆ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಸೊ ಈಗಾಗಲೇ ನನಗೆ ನೆನ್ನೆ ಬಂದಂಥ ಮಾಹಿತಿ ಸುರ್ಜಿವಾಲರವರು ಇದನ್ನು ಎಂಡಾಸ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ರಮೇಶ್ ಬಾಬು ಅವರೇ ಹಿಂದೆ ಈ ಬ್ಯಾನ್ಗಳು ಹೆಂಗೆ ಆಗ್ತಿದ್ವು ಬ್ಯಾನ್ ಲಿಫ್ಟ್ಗಳು ಹೆಂಗೆ ಆಗ್ತಿದ್ವು ಅದೆಲ್ಲ ಬಿಡಿ ಈಗಿನ ಕಾಲದಲ್ಲಿ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೋ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಪ್ರಕಾರ ಬ್ಯಾನ್ಗಳನ್ನು ಮಾಡೋದಕ್ಕಾಗೋದಿಲ್ಲ ಪಿ ಎಫ್ ಐ ಬ್ಯಾನ್ ಮಾಡಬೇಕು ಅಂತ ಎನ್ ಐ ಎ ಹೇಳಿದ್ದು 2019ರಲ್ಲಿ 2017ರಲ್ಲಿ ಎನ್ ಐ ಎ ರಿಪೋರ್ಟ್ ಕೊಟ್ಟಿತ್ತು 2019ರ ರಿಪೋರ್ಟ್ ನಂತರವೂ ಕೂಡ 5 ವರ್ಷ ಸರ್ಕಾರ ಅಂತದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪಿ ಎಫ್ ಐನ 2 ದಿನಗಳಿಂದ ಬ್ಯಾನ್ ಮಾಡೋದಕ್ಕೆ ಮುಂಚೆ ಎನ್ ಐ ಎ ಮುಖಾಂತರ ಸುಮಾರು 42 ಸಂಘಟನೆಗಳನ್ನ ಈ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಮೆಜಾರಿಟಿ ಆಫ್ ಬ್ಯಾನ್ ಯಾರು ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಹ್ಞೂ ಸರ್ ಇಲ್ಲ ಒಂದು ನಿಮಿಷ 2010ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ದೇರ್ ವಾಸ್ ಎ ಡಿಸ್ಕಷನ್ ಸಿ ಪಿ ಎಂ ಕೇರಳದ ಎಂ ಪಿ ರವರು ಇವತ್ತೇನೇನು ಆರೋಪ ಮಾಡ್ತಾ ಇದ್ದಾರೆ ಆರೋಪವನ್ನು ಸದನದಲ್ಲಿ ಮಾತಾಡಿ ಪಾರ್ಲಿಮೆಂಟಲ್ಲಿ ಮಾತಾಡಿ ಪಿ ಎಫ್ ಐ ಮತ್ತು ಅಂಗಸಂಸ್ಥೆಗಳನ್ನ ಬ್ಯಾನ್ ಮಾಡಿ ಅಂತ ಅವತ್ತು ಹೇಳಿದ್ದಾರೆ ಮೊನ್ನೆ ಸಿದ್ದರಾಮಯ್ಯನವರು ಸದನದ ಒಳಗಡೆ ಹೇಳಿದ್ದಾರೆ ಸಿ ಪಿ ಎಫ್ ಐ ಆಕ್ಟಿವಿಟೀಸ್ ನಾವು ಯಾರು ಸಮರ್ಥನೆ ಮಾಡೋಕ್ಕೆ ಕೂತಿಲ್ಲ ನಾವು ಸಮರ್ಥನೆ ಮಾಡೋದು ರಮೇಶ್ ಬಾಬು ಅವರೇ ಈಗ ಪಿ ಎಫ್ ಐ ಮತ್ತು ಅದರ 8 ಅಂಗಸಂಸ್ಥೆಗಳು ಬ್ಯಾನ್ ಆಗೋದಕ್ಕಿಂತ ಮುಂಚೆ 42 ಸಂಸ್ಥೆಗಳು ಬ್ಯಾನ್ ಲಿಸ್ಟಲ್ಲಿ ಇದೆ ಈ ದೇಶದಲ್ಲಿ ಅವುಗಳ ಪೈಕಿ ಬಹುತೇಕನ್ನ ಮಾಡಿದ್ದು ನಿಮ್ಮದೇ ಸರ್ಕಾರ ಐ ಅಗ್ರಿ ಅಷ್ಟೆಲ್ಲ ಸಂಘ ಸಂಸ್ಥೆಗಳನ್ನ ಬ್ಯಾನ್ ಮಾಡದಂತೂರು ನೀವು ಅಧಿಕಾರದಲ್ಲಿದ್ದಾಗ ಆರ್ ಎಸ್ ಎಸ್ ಬ್ಯಾನಿಗೆ ಒಂದು ಪ್ರಪೋಸಲ್ ಆದ್ರೂ ಮಾಡಿದ್ರಾ ಐ ಆಮ್ ವೆರಿ ಸಾರಿ 2012ರಲ್ಲಿ ಕೇರಳದ ಹೈಕೋರ್ಟ್ ಮುಂದೆ ಯಾರು ಅಫಿಡವಿಟ್ ಹಾಕಿದ್ರು ಪಿ ಎಫ್ ಐ ಬ್ಯಾನ್ ಮಾಡಿ ಅಂತೇಳಿ ಹೂ ಫೈಲ್ಡ್ ಅಫಿಡವಿಟ್ ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಸರ್ಕಾರ ಇತ್ತು ಪಿ ಎಫ್ ಐ ರಾಷ್ಟ್ರದ್ರೋಹಿ ಸಂಘಟನೆ ಅನ್ನುವ ಅಫಿಡವಿಟ್ ಅನ್ನು ಕಾಂಗ್ರೆಸ್ ನವರು ಹಾಕಿದ್ರು ನಾನು ಕೇಳೋದು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಈಗ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡುವುದಕ್ಕೆ ಅಧಿಕಾರದಲ್ಲಿದ್ದಾಗ ಒಂದು ಪ್ರಪೋಸಲ್ ಅನ್ನಾದ್ರೂ ಮಾಡಿದ್ರ ನೀವು ಚರ್ಚೆಗಾದ್ರೂ ತಂದ್ರ ಅದನ್ನ ಯಾವುದೇ ಸಂಘಟನೆಗೆ ಪ್ರಪೋಸಲ್ ಚರ್ಚೆ ಆಗ್ಬೇಕಾದ್ರೆ ಅಪರಾಧದ ಗಂಭೀರತೆ ಮೇಲೆ ಅವಲಂಬನೆ ಆಗುತ್ತೆ ಅಪರಾಧ ಗಂಭೀರ ಸ್ವರೂಪ ಆಗಿಲ್ಲ ಅಶ್ವಥ್ ನಾರಾಯಣ್ ಇಲ್ಲ ನೋಡಿ ಸಿದ್ದರಾಮಯ್ಯನ ಸ್ಟೇಟ್ಮೆಂಟು ನಿನ್ನೆ ಬ್ಯಾನ್ ಮಾಡಿದ್ಮೇಲೆ ಎಲ್ಲ ಅಳೆದು ತೂಗಿ ಇವತ್ತು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತೇಳಿ ಭಾಳ ಯೋಚನೆ ಮಾಡಿ 18 ಅವರ್ ಆದಮೇಲೆ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಈ ಥರದ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು ಅದೇ ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ದೇಶ ವಿರೋಧಿ ಸಂಘಟನೆಯಲ್ಲಿ ಭಾಗವಹಿಸುವಂಥ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ನಾವು ಸ್ವಾಗತ ಮಾಡ್ತೀವಿ ಅಂತ ರಾಜ್ಯ ಅಧ್ಯಕ್ಷ ಹೇಳ್ತಾರೆ ಯಾರು ಡಿ ಕೆ ಶಿವಕುಮಾರ್ ಇವರು ಅದನ್ನು ಆರ್ ಎಸ್ ಎಸ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ 2000ರಲ್ಲಿ SM ಕೃಷ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ನಾನು ಬಿನ್ನಿಪೇಟೆಯಲ್ಲಿ MLA ನಿಂತಿದ್ದೆ ಅವಾಗ ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರ ಅಂತ ಈಗ ಒಂದು ಚರ್ಚ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಚರ್ಚ್ನಲ್ಲಿ ಬಾಂಬ್ ಬ್ಲಾಸ್ಟು ಆ ಚರ್ಚ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ನಮಗೆಲ್ಲ ಭಯ ಆಯಿತು ಏನಪ್ಪ ಆರ್ ಎಸ್ ಎಸ್ ಮೇಲೆ ಬರುತ್ತೋ ಯಾರ ಮೇಲೆ ಗೂಬೆ ಕೂರಿಸೋರು ಅಂದರು ಕಡೆಗೆ ಚರ್ಚಲ್ಲಿ ಒಬ್ಬ ಬಾಂಬ್ ಇಟ್ಟನು ಮಿನರ್ವ ಮಿಲ್ ಇವಾಗ ಡಿ ಕೆ ಶಿವಕುಮಾರ್ದು ಮಾಲ್ ಇದೆಯಲ್ಲ ಅಲ್ಲಿ ಒಂದು ರೋಡ್ ಹಂಸಿತ್ತು ಮಾರುತಿ ವ್ಯಾನ್ ಒಳಗಡೆ ಒಂದು ಬಾಂಬ್ ಇತ್ತು ಚರ್ಚ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಬಾಂಬ್ ಬ್ಲಾಸ್ಟ್ ಆದಂತಹ ಜಾಗದಲ್ಲಿ ಕರಪತ್ರಗಳನ್ನು ಎಸ್ ಬಂದು ಅಲ್ಲಿ ಇನ್ನು ಇದ್ದಂತ ಒಂದು ಬಾಂಬು ಮಿನರ್ವ ಮಿಲ್ ಈಗ ಲೂಲು ಮಾಲ್ ಏನಾಗಿದೆ ಅಲ್ಲಿ ರೋಡ್ ಹಂಸಿ ಎಗರಿಸಿದಾಗ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಅವರು ಕಾರ್ ಸಮೇತ ಬ್ಲಾಸ್ಟ್ ಆಗಿ ಸತ್ತೋದು ಉಲ್ಪತ್ ಹುಸೇನ್ ಅನ್ನತಕ್ಕಂಥವ್ರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಲು ಸರಿಯಾಗಿ ಮಾಡಲಿಲ್ಲ ಅಂತ ಅಲಿಗೇಷನ್ SM ಕೃಷ್ಣವರು ಅವಾಗ ಈ ರಾಜ್ಯದ ಮುಖ್ಯಮಂತ್ರಿ ಅವಾಗೆಲ್ಲ ತನಿಖೆ ಮಾಡಿದ್ಮೇಲೆ ಇದು ಸೀಮಿ ಸಂಘಟನೆ ಸ್ಟೂಡೆಂಟ್ ಇಸ್ಲಾಮಿಕ್ ಆಫ್ ಮೂವ್ಮೆಂಟ್ ಇಂಡಿಯಾ ಅಂತೇಳಿ ಒಂದು ಸಂಘಟನೆ ಅಂಜುಮಾನ್ ದಿರ್ದಾರ್ ಅಂಜುಮನ್ ಸಂಘಟನೆಗೆ ಸಮರ್ಪಟ್ಟದ್ದು ಅಂತೇಳಿ ಅವತ್ತು ಬ್ಯಾನ್ ಮಾಡೋದು SM ಕೃಷ್ಣ ಈ ರಾಜ್ಯದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವರೇನು BJP ಮುಖ್ಯಮಂತ್ರಿ ಅಲ್ಲ ಅವತ್ತು ಬ್ಯಾನ್ ಮಾಡಿದಾಗ ಅವತ್ತೇನು RSS ಬ್ಯಾನ್ ಮಾಡಬೇಕು ಅಂತೇಳಿ SM ಕೃಷ್ಣರು ಪ್ರಪೋಸಲ್ ಕೊಡಲಿಲ್ಲ ಅಥವಾ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ಸಿನ ವರಿಷ್ಠರು ಯಾರು ಇದ್ರ ಜೊತೆಲಿ RSSನ ಬ್ಯಾನ್ ಮಾಡಿ ಅಂತ ಪ್ರಪೋಸಲ್ ಕೊಡಲಿಲ್ಲ ಈಗ ರಮೇಶ್ ಬಾಬು ಅವರು ಹೇಳಿದಂಗೆ ಆತಂಕಕಾರಿ ಸಂಘಟನೆಯಲ್ಲಿ ವಿಚಾರದಲ್ಲಿ ಮತ್ತು ಪ್ರಶಾಂತ್ ನಾಥ್ ಹೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಯಾರು ಭಾಗಿಯಾಗಿರ್ತಾರೆ ಆ ಸಂಘಟನೆಗಳನ್ನು ಮತ್ತು ಸಾಕ್ಷಿ ಆಧಾರದ ಮೇಲೆ ಎವಿಡೆನ್ಸ್ ಸಿಕ್ಕಿದೆ ಬ್ಯಾನ್ ಮಾಡಿದ್ದಾರೆ ಇದೇ ಸಿದ್ದರಾಮಯ್ಯನವರು ಏ ಡಬಲ್ ಇಂಜಿನ್ ಸರ್ಕಾರ ಇದ್ದಾರೆ ಬ್ಯಾನ್ ಮಾಡಲಿರಿ ತಾಕತ್ತಿರಿ ದಮ್ಮಿದ್ರೆ ಅಂತ ಇದೇ ಸಿದ್ದರಾಮಯ್ಯರು ಗುಟ್ರಿಕೆ ಹಾಕಿ ಹೇಳಿದರು ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರು ಡಬಲ್ ಇಂಜಿನ್ ಗೌರ್ಮೆಂಟ್ಗೆ ದಮ್ಮಿಲ್ವಾ ತಾಕತ್ತಿಲ್ವಾ ಗಂಡಸ್ತನ ಇಲ್ವಾ ಬ್ಯಾನ್ ಮಾಡಲಿ PFI ನ SDP ಏನಂತ ಕೇಳಿದರು ಇವತ್ತಾಕಿ ಇದ್ರ ಜೊತೆಗೆ RSSನ ಲಿಂಕ್ ಮಾಡ್ತಾರೆ
ಈ ಸಿದ್ದರಾಮಯ್ಯನವರಿಗೆ ಯಾವ ಮನಸ್ಥಿತಿನಲ್ಲಿ ಯಾವ ಹೇಳಿಕೆ ಕೊಡ್ತಾರೋ ಅರ್ಥ ಆಗೋದೆ. 18 ಗಂಟೆಗಳ ಕಾಲ ಟೈಮ್ ತೆಗೆದುಕೊಂಡು ಈಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತೇಳಿ ಇದ್ರ ಜೊತೆ ಲಿಂಕ್ ಮಾಡಿದರೆ ಪ್ರಶಾಂತ್ ನಾಥ್ ಅವರು ಕ್ಲಿಯರ್ ಆಗಿ ಹೇಳಿ ಯಾವ್ಯಾವ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗಿದೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳು ಏನೇನು ಕೊಟ್ಟಿದ್ದಾರೆ, ಮತ್ತು ಏನೇನು ಅದಕ್ಕೆ ಅದು ಗಾಂಧಿಯವರ ಕೊಲೆ ಕೇಸ್ನಲ್ಲಿ ಆಗ್ಬೋದು. ನೋಡಿ, ಗಾಂಧಿ ಕೊಲೆ ಕೇಸ್ನಲ್ಲಿ ರಮೇಶ್ ಬಾಬುರು ಕೆಲವೊಂದು ಎವಿಡೆನ್ಸ್ಗಳನ್ನು ಹೇಳು ಸರ್. ಅವ್ರು ಫಸ್ಟ್ ಟೈಮ್ ಅಟೆಂಡ್ ಮಾಡಲ್ಲ ಸರ್ ನಾಥರಾಮ್ ಗುಡ್ಸೆ, 3-4 ಬಾರಿ ಅಟೆಂಡ್ ಮಾಡ್ತಾರೆ ಗಾಂಧಿನ, ಗಾಂಧಿನ ಕೊಲ್ಲೋದು 3-4 ಬಾರಿ ಅಟೆಂಡ್ ಮಾಡ್ತಾರೆ ಸರ್. ಯಾರು ಸರ್ ಈ ದೇಶದ ಪ್ರೈಮ್ ಮಿನಿಸ್ಟ್ರು ಗಾಂಧಿನ ಕೊಂದಂಥ ಸಂದರ್ಭದಲ್ಲಿ? ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಸರ್. ನೆಹರು ಗೊತ್ತಿರಲಿಲ್ವಾ ಗಾಂಧಿನ ಕೊಲ್ಲೋದಿಕ್ಕೆ ಅಟೆಂಪ್ಟ್ ಮಾಡ್ತಾರೆ ಅಂತ ಹೇಳಿ ಯಾಕೆ ಸುಮ್ಮನಿರು ನೆಹರು? ಯಾವ ಕೊಲೆಗಳನ್ನ ಲಾ ಅಂಡ್ ಆರ್ಡರ್ನ ಸಮಸ್ಯೆ ಅಥವಾ ಸೆಕ್ಯೂರಿಟಿಯ ಲ್ಯಾಪ್ಸ್ ಅಂತ ಹೇಳಬೇಕು, ಯಾವುದನ್ನ ಸೈದ್ಧಾಂತಿಕ ಕೊಲೆಗಳಂತ ಹೇಳಬೇಕು, ನಿರ್ಧಾರ ತಗೊಳ್ಳೋ ಅಧಿಕಾರ ಬಿಜೆಪಿ ಅವರಿಗಿಲ್ಲ. ಅಲ್ಲ ಅಲ್ಲ ಹೇಳಿದ್ದು ಸರ್ ಒಂದು ವೇಳೆ ಸರ್ ಒಂದು ಯಾವ ಕೊಲೆಗಳು ಸರ್ ಒಂದು ವೇಳೆ ಸರ್ಕಾರದ ವೈಫಲ್ಯ, ಲಾ ಅಂಡ್ ಆರ್ಡರ್ನ ಪ್ರಾಬ್ಲಮ್, ಸೆಕ್ಯೂರಿಟಿ ಕೊಡದೇ ಆಗದೆ ಇರೋದಕ್ಕಾದವು, ಮತ್ತು ಯಾವ ಒಂದು ವೇಳೆ ಗಾಂಧಿ ಕೊಂದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಏನ್ ಪರಿಸ್ಥಿತಿ ಆಗಿರೋದು? ಏನ್ ಅಲಿಗೇಷನ್ ಬಂದಿರೋದು? ನೆಹರು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ನೆಹರು ಇದ್ದಾಗ ಗಾಂಧಿ ಕೊಲೆ ಆಗ್ತದೆ, ನೆಹರುಗೆ ಜವಾಬ್ದಾರಿ ಇರ್ಲಿಲ್ವಾ? ಇವತ್ತು ಅದನ್ನ ಇವತ್ತು ಉಲ್ಲೇಖ ಮಾಡ್ತಾರೆ, ಅವತ್ತು ಅವ್ರ ರೆಸ್ಪಾನ್ಸಿಬಿಲಿಟಿ ಏನು? ಗೌರಿ ಲಂಕೇಶ್ ಕೊಲೆ ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್, ಮೋದಿ ಹೆಸರು ಹೇಳ್ತಾರೆ ಇಲ್ಲಿ, ಇಲ್ಲಿನ ಕಾಂಗ್ರೆಸ್ನವರು ಎಡಚರರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗೌರಿ ಲಂಕೇಶ್ ಕೊಲೆ ಆದರೆ ಮೋದಿನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಸರ್. ಯಾವ ಮನಸ್ಥಿತಿನಲ್ಲಿ ಮಾತಾಡ್ತಾರೆ ಇವರು? ಯಾವ ಕೊಲೆಗೆ ಯಾವ ಸಂಬಂಧ ಹೇಳುವಂಥದ್ದು? ಇವರು ಸಂಶೋಧಕರು, ಅವ್ರ ಕೊಲೆ ಆಗುತ್ತೆ ಇವ್ರ ಸರ್ಕಾರದಲ್ಲೇನೆ, ಅದಕ್ಕೂ ಮೋದಿಯವರ ಹೆಸರು ಹೇಳ್ತಾರೆ. ಕಲಬುರ್ಗಿಯವರು ಕೊಲೆ ಆಗ್ತದೆ. ಯಾರು ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ? ಯಾರು? ಸಿದ್ದರಾಮಯ್ಯ. ಕಲಬುರ್ಗಿಯವ್ರ ಕೊಲೆ ಆಯಿತು, ಗೌರಿ ಲಂಕೇಶ್ ಕೊಲೆ ಆಯಿತು, ಮೋದಿ ಹೆಸರು ಹೇಳೋದೆಲ್ಲ ಅದಕ್ಕೂ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.